ಕೋಲಾರಿನಲ್ಲಿನ ರಸ್ತೆ ದುರಸ್ತಿ ಹಾಗೂ ಕಾರ್ಮಿಕರಿಗೆ ಇಎಸ್ಐ ಆಸ್ಪತ್ರೆಯ ಸೌಲಭ್ಯದ ಕುರಿತು ಪತ್ರಿಕಾಗೋಷ್ಠಿಯನ್ನು ನಗರದ ಪತ್ರಕರ್ತರ ಭವನದಲ್ಲಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ರಸ್ತೆ ಗುಂಡಿಯಲ್ಲಿ ಹಿರಿಯ ವ್ಯಕ್ತಿಯೊಬ್ಬರು ಬಿದ್ದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ಘಟನೆಯ ವಿರುದ್ಧ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಅವರು ಸಾವನ್ನಪ್ಪಿದ್ದಾರೆ. ಇದರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮತ್ತು ಕೋಲಾರ ನಗರದಲ್ಲೂ ಇಂತಹ ಪರಿಸ್ಥಿತಿ ಬರಬಾರದು. ಕೋಲಾರ ಜಿಲ್ಲೆಯ ರಸ್ತೆಗಳು ಪರಿಶೀಲನೆ ನಡೆಸಿದ್ದೇವೆ. ಇಂತಹ ಘಟನೆಗಳು ಕೋಲಾರದಲ್ಲಿ ಮರುಕಳಿಸಬಾರದು, ನಡೆಯಬಾರದು ಎಂದು ತಿಳಿಸಿದ್ದಾರೆ. ಇದರ ಬಗ್ಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಮೇಲೆ ಒತ್ತಡ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಕೋಲಾರದಲ್ಲಿ ಕಾರ್ಮಿಕರ ಸಂಖ್ಯೆ 2 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಆದರೆ ಕಾರ್ಮಿಕರಿಗೆ ಇಎಸ್ಐ ಆಸ್ಪತ್ರೆಯ ಸೌಲಭ್ಯ ಇಲ್ಲ. ಆದ್ದರಿಂದ ಕಾರ್ಮಿಕರಿಗೆ ಇಎಸ್ಐ ಆಸ್ಪತ್ರೆಯ ಸೌಲಭ್ಯ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಇದೀಗ ಭಾನುವಾರ ದಿನ ಬೆಂಗಳೂರಿನಲ್ಲಿ ಒಬ್ಬ ಹಿರಿಯ ಸಾಫ್ಟ್ವೇರ್ ಇಂಜಿನಿಯರ್ BWSSBನವರು ಆಗಿರ್ತಕ್ಕಂಥ ಒಂದು ರಸ್ತೆ ಗುಂಡಿನಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ. ಇದನ್ನು ನಾವು ಆಮ್ ಆದ್ಮಿ ಪಕ್ಷ ಒಂದು ಕೊಲೆ ಅಂತ ಹೇಳ್ತೇವೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ, ಸರ್ಕಾರದ ಬೇಜವಾಬ್ದಾರಿ ಧೋರಣೆಯಿಂದ ಆಗಿರತಕ್ಕಂಥ ಒಂದು ಅನಾಹುತ. ಈ ರೀತಿ ಅನಾಹುತಗಳನ್ನು ನಿಲ್ಲಿಸಬೇಕಾದಂಥ ಸರ್ಕಾರ ತಟಸ್ಥವಾಗಿರೋದು ತೀವ್ರವಾಗಿ ಖಂಡನೀಯ. ಈ ರೀತಿಯ ಒಂದು ಅನಾಹುತಗಳು ಕೋಲಾರ ಜಿಲ್ಲೆಯ ರಸ್ತೆಗಳಲ್ಲೂ ಸಹ ಆಗೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಬಗ್ಗೆ ನಾವು ಕೋಲಾರ ಜಿಲ್ಲೆಯ ರಸ್ತೆಗಳ ಸ್ಥಿತಿಗತಿಗಳ ಬಗ್ಗೆ ಒಂದು ಪರಿಶೀಲನಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಈ ರೀತಿ ಮುಂದೆ ಇಲ್ಲಿಯೂ ಸಹ ಯಾವುದೇ ರೀತಿ ಅನಾಹುತ ಸಂಭವಿಸಬಾರದು ಅಂತ ಹೇಳಿ ನಾವೀಗಾಗಲೇ ಸರ್ಕಾರದ ಮೇಲೆ ಒತ್ತಡ, ಜಿಲ್ಲಾಡಳಿತದ ಮೇಲೆ ಒತ್ತಡ ತರ್ತಾ ಇದ್ದೇವೆ. ಅಲ್ಲದೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷದಷ್ಟು ಕಾರ್ಮಿಕರಿದ್ದು ಇವರುಗಳಿಗೆ ಯಾವುದೇ ರೀತಿಯ ಒಂದು ಆಸ್ಪತ್ರೆ ಸೌಲಭ್ಯ, ಇಎಸ್ಐ ಆಸ್ಪತ್ರೆ ಸೌಲಭ್ಯ ಇರೋದಿಲ್ಲ. ಒಂದೇ ಒಂದು ಡಿಸ್ಪೆನ್ಸರಿ ಮಾತ್ರ ಇದೆ, ಅದೊಂದು ಕ್ಲಿನಿಕ್ ಅಂತ ಹೇಳ್ಬೋದು ಅಷ್ಟೇ ಹೊರತು ಒಂದು ಹಾಸಿಗೆ ಇರತಕ್ಕಂತಹ, ಲ್ಯಾಬ್ ಇರತಕ್ಕಂತಹ, ಸ್ಕ್ಯಾನಿಂಗ್ ವ್ಯವಸ್ಥೆ ಇರತಕ್ಕಂತಹ ದೊಡ್ಡ ಪ್ರಮಾಣದ ಒಂದು ಇಎಸ್ಐ ಆಸ್ಪತ್ರೆ ಇಲ್ಲ. ಈ ಬಗ್ಗೆ ನಾವು ಈಗಾಗಲೇ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಆದರೆ ಈ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿರೋದಿಲ್ಲ. ಈ ಬಗ್ಗೆಯೂ ಸಹ ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಕ್ಷ ರಸ್ತೆಗಳಿಗೆ ಹೋರಾಟ ಮಾಡಬೇಕು ಅಂತೇಳಿ ಒಂದು ನಿರ್ಣಯಕ್ಕೆ ಬಂದಿದೆ.